ತುಳುನಾಡಿನ ಕುಲಕಸುಬುಗಳ ಬಗ್ಗೆ ಹೇಳುತ್ತಾ ಹೋದರೆ ಪುಟಗಟ್ಟಲೆ ಬರೆಯಬಹುದು. ಜಾತಿಗಿಂತಲೂ ಹೆಚ್ಚಾಗಿ ಕೆಲಸವನ್ನೇ ಆಧರಿಸಿ ಸಾಮಾಜಿಕವಾಗಿ ವಿಂಗಡಣೆಯಾಗಿದೆಯೋ ಎಂಬಂತೆ ಭಾಸವಾದರೂ, ಇಂದು ಎಲ್ಲ ಜಾತಿಯವರು ವಿವಿಧ ಕುಲ ಕಸುಬುಗಳನ್ನು ನಿರ್ವಹಿಸುತ್ತಿರುವುದನ್ನು ಕಾಣುತ್ತೇವೆ. ವಿಶ್ವಕರ್ಮ ಸಮುದಾಯ ನಡೆಸುತ್ತಿದ್ದ ಮರದ ಕೆಲಸ, ಚಿನ್ನದ ಕಬ್ಬಿಣದ ಕೆಲಸ ಇಂದು ಜಾತಿ ಧರ್ಮ ಭೇದವಿಲ್ಲದೆ ಆಧುನಿಕವಾಗಿ ನಡೆಯುತ್ತಿದೆ. ಅದೊಂದೇ ಅಲ್ಲ, ಕಲ್ಲಿನ ಕೆಲಸ, ಮಣ್ಣಿನ ಕೆಲಸ, ಶೇಂದಿ, ಕ್ಷೌರಿಕ ಕಸಬು ಯಾವುದರಲ್ಲೂ ಈಗ ಭೇದವಿಲ್ಲ. ಆದರೆ ಕುಂಬಾರ ವೃತ್ತಿಯನ್ನು ಹೆಚ್ಚಾಗಿ ಮೂಲಿಯ ಅಥವಾ ಕುಲಾಲ ಸಮುದಾಯವೇ ನಡೆಸುತ್ತದೆ. ಕುಂದಾಪುರ ತಾಲೂಕಿನಲ್ಲಿ ಹಾಂಡ ಎಂಬ ಹೆಸರಿದ್ದರೆ ಉತ್ತರ ಕನ್ನಡ ಭಾಗದಲ್ಲಿ ಕನ್ನಡ ಕುಂಬಾರರ ಸಮುದಾಯ ಕಾಣಸಿಗುತ್ತದೆ. ಕುಲಾಲ ಸಮುದಾಯ ನಡೆಸುವ ಕುಂಬಾರಿಕೆಯ ಒಂದಷ್ಟು ಚಂದ ನಿಮಗಾಗಿ ಇಲ್ಲಿದೆ. ಜೊತೆಗೆ ಸಾಹಿತಿ ಲೇಖಕಿ ನಿರ್ಮಲಾ ಶೇಷಪ್ಪ ಅವರು ನಡೆಸಿದ ಸಂವಹನದ ಜೊತೆ ಜೊತೆಯಲ್ಲೇ ಕುಂಬಾರಿಕೆಯ ಜಳಕನ್ನು ನಿಮಗಾಗಿ ನೀಡಿದ್ದೇವೆ. ಹಿಂದಿನ ಕಾಲದಿಂದ ಕೂಡ ಬಂದಿರುವಂತ ಈರ್ನೆಡ್ದು ಬುಕ್ ಹೋಯ್ತ ಈ ಕೆಲಸ ಮನ್ಪುನಾಕ್ಲು ಉಳ್ಳೇರಿಂದ ಐತೆ ಈರ್ನ ಜೋಕ್ಲಾಡು ಎಂಚ ಮನ್ಪೇರ ಕರಿ ಮಣ್ಣು ಆಲು ತೋಜಾಜೋ ಅಯ್ಯ ನೇತು ಮಂಡಿ ಬಾಡ್ತಿ ಅಲೆಂಕ ಉಡಿಂಚ ಅಲೆಂಕ ಅದು ಆಯ್ತು ಕಜ ಹೋಯ್ತೀನಿ ನೀವು ಅರಿಪೇದು ಇಡ್ತಿ ಅರಿಪೇರು ಅಯ್ಯ ಇಂಚ ಈ ಬಾಡ್ದಿಗಿಂತ ಮಾಡ್ತಿ ಅರಿಪೇರು ಇಂಚ ಹತ್ತದ ಆಯ್ತು ಬಾ ಮೈಪೇರು ಕಜ ಬಾ ಅಂತ ಬರೀರೋಣ ಇತ್ತ ಮೈಪೇರು ಉಂಡದ ಅವು ಇತ್ತ ಉಂಡ ಅಯ್ಯ ಗಾಳಿ ಸಾತ ಮೈಪೇರು ಇದು ಇಲ್ಲಿಂದ ನಡಿ ಈ ರೀತಿಯಾಗಿ ಮಾಡ್ತಾರೆ ಬೆಳಸೊಳೆ ಹಾಕ್ಲಿಕ್ಕೆ ಕೂಡ ಇದೇ ರೀತಿಯ ಹಂಡೆಗಳನ್ನು ನಮ್ಮಲ್ಲಿ ಕೂಡ ಉಂಟು. ಒಂದು ದೊಡ್ಡ ಭಾವನೆ ಕೊಟ್ಟದ್ದು ದೊಡ್ಡ ಹಂಡೆ ಸಂಪೂರ್ಣವಾಗಿ ಹದ ಮಾಡಿರುವ ಮಣ್ಣು ನೋಡಿ ಈ ರೀತಿಯಲ್ಲಿ ಇರ್ತದೆ. ಪಚ್ಚಿಲ್ದ ಮಂಡೆ ಮಾಡ್ಕೊಂಡಲ್ಲ ಏತ ಮಣ್ಣು ಇದೇ ಮಣ್ಣು ಕೊಡಕ್ಕ ಪಚ್ಚಿಲ್ದ ಮಂಡೆ ಮಾಡ್ಕೊಡಣ ಅದನ್ನ ಈತಿ ಈ ಅಡಿ ಅಯ್ಯ ಅಡಿ ತಂದಿದ್ದೆ ಕಟ್ಟಿಗೆ ಒಂಜುಂಡೆ ಮಣ್ಣು ಮಾಡಿ ಒಂಜುಂಡೆ ಮಣ್ಣು ಮಾಡಬಹುದು ಅರಪ್ಪ ಐತು ಬೇಕ ಸಂತ ಸಂತ ಮಣ್ಣು ಇರ್ತು ಮಳೆ ಮಾಡ ಅಂತ ಮಳೆ ಅವಾಗ ಚಗೊರಿ ಈತ ಯಾರು ಚಗೊರಿ ಯಾರು ಚಗೊರಿ ಅವು ಚಗೊರಿ ಕಟ್ಟ ಅವು ತಿರ್ತೀವಿ ಮಣ್ಣು ಅವು ದೂಜಿ ಅಡಿ ತಂದಿ ಕಟ್ಟು ಮಾತ್ರ ಎಷ್ಟು ಚಕ್ರ ಈಗ ನೀವು ಈಗ ಮಾಡ್ತೀರಲ್ವಾ ಅದು ಸಾಧಾರಣ ಎಷ್ಟು ದೊಡ್ಡ ಹಾಕ್ಬೋದು ಅದರಲ್ಲಿ ಎಷ್ಟು ಕೆಜಿ ಹಿಡಿಬೋದು ಕೋಳಿ ಗಜ್ ಮಾಡ್ಬೋದು ಹಾ 2 ಕೆಜಿ ಕೋಳಿ ಪದಾರ್ಥ ಮಾಡುವಂತ ಪದಾರ್ಥ ಇದು ಪಾತ್ರೆ ನೀವು ಮಾಡ್ತೀವಿ ಮೊದ್ಲೆಲ್ಲ ಈ ಅಕ್ಕಿ ಹಾಕ್ಲಿಕ್ಕೆ ಕೂಡ ಹಂಡೆಗಳನ್ನು ಉಪಯೋಗಿಸ್ತಾ ಇದ್ರು ನೋಡಿ ಅಕ್ಕಿ ಹಾಕ್ಲಿಕ್ಕೆ ಮತ್ತೆ ನೀರು ತುಂಬಿಸ್ಲಿಕ್ಕೆ ಎಲ್ಲ ಇದು ಪೆದಂಗರ ಅಂತ ಹೇಳಿ
ಮಾಡ್ತಾ ಇದ್ರಲ್ವಾ ನೀರಮಂಡೆ ಅಂದ್ರೆ ಹೊರಗಿಡುವ ಮಂಡೆಯನ್ನು ನೀರಮಂಡೆ ಅಂತ ಹೇಳ್ತೇವೆ. ಈಗ ಎಲ್ಲ ಎಂತ ಮಾಡ್ತಾರೆ ಗೊತ್ತುಂಟ, ಎಲ್ಲ ನಾನ್ ಸ್ಟಿಕ್ ಅಂತೇಳಿ ಈ ಗ್ಯಾಸಿಗೆಲ್ಲ ಇಡ್ಲಿಕ್ಕೆ ಮಣ್ಣಿನದ್ದು ಸ್ವಲ್ಪ ಹಿಂಜರಿದ್ದಾರೆ ಕೆಲವರೆಲ್ಲ. ನಾವು ಹೇಳುದಾದ್ರೆ ಈಗ ಮಣ್ಣಿನ ಮಡಕೆಯಲ್ಲೇ ನಾವು ಯಾವ ಪದಾರ್ಥಗಳನ್ನು ಕೂಡ ಮಾಡುದು ಒಳ್ಳೇದಂತ ಹೇಳ್ತೇವೆ. ಅಂದ್ರೆ ನೋಡಿ, ಇದರಲ್ಲಿ ನಾವು ಯಾವ ಪದಾರ್ಥ ಮಾಡಿದ್ರು, ಯಾವುದೇ ತಿನಿಸುಗಳನ್ನು ಮಾಡಿದ್ರು ಯಾವ ತೊಂದರೆ ಕೂಡ ಇಲ್ಲ ನೋಡಿ, ನಮ್ಮ ಶರೀರಕ್ಕೆ ಆಗ್ಲಿ ಏನು ತೊಂದರೆ ಇಲ್ಲ. ಇದರಿಂದ ರಡ್ಡು ಮುಚ್ಚಿ ಎಷ್ಟು ದಿನ ಇದು ಇದರಲ್ಲಿ ನಾವು ಬಿಸಿ ಮಾಡ್ತಾ ಇಟ್ಟರು ಕೂಡ ಅದು ಹಾಳಾಗೋದಿಲ್ಲ. ಮತ್ತೆ ಫ್ರಿಡ್ಜ್ ಅಲ್ಲಿ ಇಡುವ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ ಇದರಲ್ಲಿ ಇದ್ರೆ. ಅಂದ್ರೆ ಬಿಸಿ ಮಾಡ್ತಾ ಇರಬೇಕು ಸ್ವಲ್ಪ ಅಲ್ವಾ. ಮತ್ತೆ ಇದು ಅನ್ನ ಕೂಡ ಮಾಡುದು ಇಂತ ಮಡಿಕೆಗಳಲ್ಲೇ, ಅಂದ್ರೆ ಅನ್ನ ಮಾಡುವ ಮಡಿಕೆ ಸ್ವಲ್ಪ ಬಾಯಿ ಸಣ್ಣದಿರ್ತಲ್ಲ ಅದು. ಇದನ್ನು ನಾವು ತುಳುವಿನಲ್ಲಿ ಬಿಸಾಳೆ ನೆಸಲೆ ನೆಸಲೆ ಅಂತ ಕೂಡ ಹೇಳ್ತೀವಿ. ಬಿಸಾಳೆ ನೆಸಲೆ ಎರಡು ಹೆಸರು ಕೂಡ ಉಂಟಲ್ಲ ಅದಕ್ಕೆ, ಬಿಸಾಳೆ ನೆಸಲೆ ಎರಡು ಹೇಳ್ತೇವೆ. ಅಂದ್ರೆ ಈ ರೀತಿಯ ಪಾತ್ರೆಗಳನ್ನೇ ಆಗ್ಲಿ ಹೇಳುದು ನಾವು ಅಲ್ವಾ, ಈ ರೀತಿಯ ಪಾತ್ರೆಗಳನ್ನೇ ಬಿಸಾಳೆ ಅಥವಾ ನೆಸಲೆ ಅಂತ ಹೇಳುದು. ನೋಡಿ ಇದು ಎಲೆಯಿಂದ ಅದರ ಸೈಡ್ ಅನ್ನು ನೀವು ಜಾತ್ರೆಗಳಿಗೆ ಎಲ್ಲಿ ಕೊಂಡು ಹೋಗುದಿಲ್ಲ ಇದನ್ನು ಕುಡುಪು ಇತ್ತೇ ಇಡು ಜಾತ್ರೆಗೆ ಕಾಡದ ಮಾತ್ರ ಬರ್ತೀನಿ. ಮುಖ ಮುರಾಣಿಯಾಗಿ ಮುಂದೆ ಸಕ್ಕಿ ಒತ್ತೇಳು ಹೋಗುತ್ತೆ ಎಷ್ಟು ಅಂತ ಹೇಳಿದ್ರು ಸೇಳು ಹೇಳಪ್ಪ. ಇದಕ್ಕೆ ಈಗ ನಾವು ರೇಟ್ ಹಾಕ್ತಿವಲ್ವಾ, ರೇಟ್ ಹಾಕುವಾಗ ನಿಮಗೆ ಹೇಗೆ ಅನಿಸ್ತದೆ ಇದು ಸಾಲದು ಎಷ್ಟು ಸಾಲದು ಅಂತ ಕಾಣ್ಬೋದಲ್ವಾ. ಅಂದ್ರೆ ಇದರ ಕಷ್ಟ ನೋಡಿದ್ರಿ, ಎಷ್ಟು ಹಾಕಿದ್ರು ಸಾಲದು ಅಂತ ಕಾಣ್ತದೆ ನಂಗೆ. ಇಷ್ಟು ದೊಡ್ಡ ಪಾತ್ರೆಗೆ ಸಾಧಾರಣ ಎಷ್ಟು ರೇಟ್ ಹೇಳ್ಬೋದು? ಖಂಡಿತ ಮತ್ತೆ ಇದಕ್ಕೆ ಇದರ ಈ ಸೈಡಿಗೆಲ್ಲ ಡಿಸೈನ್ ಮಾಡ್ತಾರಲ್ವ ಕೆಲವರು, ಅದು ಈಗಲೇ ಮಾಡುದು ಅದು ಯಾವಾಗ ಮಾಡುದು? ಸ್ವಲ್ಪ ಒಣಗಿದ ಮೇಲೆ ಇದು ಡಿಸೈನ್ ಈಗ ಇದು ಬೇರೆ ಕಡೆಯಲ್ಲಿ ಎಲ್ಲಿಯಾದರೂ ಕಲಿಸುವಂತ ವ್ಯವಸ್ಥೆ ಏನಾದರೂ ಉಂಟಾ? ಇನ್ನು ಇನ್ನು ಮಣ್ಣಿನ ಯಾವ್ದೆಲ್ಲ ಡಿಸೈನ್ ಕಲಿಸ್ತಾರೆ. ನೀವು ಈಗ ಮಾಡ್ತಾ ಇರುವ ಪಾತ್ರೆ ಯಾವುದು? ಉರುಳಿದ ಅಂತೇಳಿ ಬಾವ ನೀವೀಗ ಹೇಳುದಾದ್ರೆ ಇದೀಗ ಇನ್ನು ಮುಂದೆ ಇದನ್ನು ಕಲಿಬೇಕಾ ಅಲ್ಲ ಕಲಿಯದಿದ್ರು ಆದಿದ್ದಾರೆ ಕಲ್ತಿರ್ನ ಬಾರಿ ಎಟ್ಟೆ ಮಾಡಿದ್ರೆ ಎಣ್ಣೆ ಮನಸ್ಸಿಗೆ ಅಚ್ಚ ತೋರಿ ಕಲ್ಪಬೇಡ.
ನಿಮಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಇನ್ನು ಜನ ಇಲ್ಲ ಅನ್ನೋ ಒಂದು ಕೊರಗು ಉಂಟಲ್ಲ? ನಿಮ್ಮ ಅಜ್ಜನ ಕಾಲದಿಂದ ಬಂದಿರುವಂತದ್ದು ಇದು, ಅದನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗೋರು ಯಾರು ಇಲ್ಲ ಅನ್ನೋ ಒಂದು ಕೊರಗು ಉಂಟೆ ಉಂಟು ಅಲ್ವಾ? ಹೌದು. ಕುಂಬಾರಿಕೆಯ ಕುಲಕಸುಬು ಒಂದೆಡೆಯಾದರೆ ಮುಟ್ಟಾಳೆ ಮಾಡುವ ಕಾಯಕದ ಚಂದವೇ ಬೇರೆ. ಪರಿಶಿಷ್ಟ ಸಮುದಾಯದ ಜನತೆ ತಮ್ಮ ಭೂತಾರಾಧನೆಯ ವೃತ್ತಿಗೆ ಬಿಡುವು ಸಿಕ್ಕಾಗ ನಡೆಸುವ ಈ ಕಾಯಕದ ಕುರಿತಂತೆ ನಿರ್ಮಲಾ ಶೇಷಪ್ಪ ಕೂಡ ಇಲ್ಲಿ ಬೆಳಕು ಚೆಲ್ಲಿದ್ದಾರೆ. ಬನ್ನಿ ಮುಟ್ಟಾಳೆಯ ಕತೆ ನೋಡೋಣ. ದಡ್ಡೊಳಿ ಇಂದು ಒಳ್ಪ ಸಿಕ್ಕೊಂಡು ಒಳ್ಪ ತೀರ್ಥ ಮುದ್ದೆಲ್ಲ ಉಂಟು. ಇದರ ನಾರು ತುಂಬ ಗಟ್ಟಿಯಾಗಿರ್ತದೆ ನೋಡಿ. ಈ ರೀತಿಯಲ್ಲಿ ಅವರು ಅದರ ನಾರನ್ನು ತೆಗಿತಾರೆ ನೋಡಿ, ಎಷ್ಟು ಗಟ್ಟಿ ಇದೆ ಅದರ ಹಗ್ಗ ಅಂತ ಹೇಳಿದ್ರೆ ತುಂಬಾ ಗಟ್ಟಿ ಉಳಿಯುವಂತ ಒಂದು ನಾರು ಇದೆ ನೋಡಿ. ಈ ಹಾಳೆ ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದಾರೆ. ಅಂದ್ರೆ ನೀರಲ್ಲಿ ನೆನೆಸಿಟ್ಟದ್ದು ಅಲ್ಲಲ್ಲ, ಹನಿಗೆ ಹಾಕುದು. ಅಂದ್ರೆ ರಾತ್ರಿ ಹೊರಗಡೆ ಅಂಗಳದಲ್ಲಿ ಹನಿಗೆ ಹಾಕಿರ್ತಾರೆ, ಮತ್ತೆ ಈ ರೀತಿಯಲ್ಲಿ ಅದನ್ನು ಹದ ಮಾಡ್ತಾರೆ. ಹಾಳೆಯನ್ನು ಈ ರೀತಿ ಹದ ಮಾಡ್ತಾರೆ ನೋಡಿ, ಬೇಕಾದ ಹಾಗೆ ಅದು ಬಗ್ಬೇಕು. ಮತ್ತೆ ಅದನ್ನು ಹನಿಗೆ ಹಾಕಿದ ಮೇಲೆ ಹಾಳೆ ಮೆದು ಆದ ಮೇಲೆ ಈ ರೀತಿಯಲ್ಲಿ ಅದನ್ನು ಹದ ಮಾಡ್ತಾರೆ. ನಿಮ್ಮ ಜಾತಿ ಮಾತ್ರ ಮಾಡು ಈಗ ಬೇರೆ. ಹೌದು, ನಾನು ನೋಡಿದ ಹಾಗೆ ಕೂಡ ಬೇರೆ ಎಲ್ಲೂ ಯಾರು ಮಾಡುದಿಲ್ಲ, ನೀವು ಅಲ್ಲದೆ ಬೇರೆ ಎಲ್ಲೂ ಕೂಡ ನಾನು ಮಾಡುದು ನೋಡ್ಲಿಲ್ಲ. ಈಗ ಬೇರೆ ವೃತ್ತಿ ಆದ್ರೆ ಮಾಡ್ತಾರೆ ಅಲ್ವಾ, ಎಲ್ಲಾ ವೃತ್ತಿಗಳನ್ನ ಅವರವರ ಜನಾಂಗದವರು ಮಾತ್ರ ಅಂತ. ಒಂದು ವಿಡಿಯೋ ಹಾಕಿದ್ದೆ, ಹುಲ್ಲು ತರುವ ವಿಡಿಯೋ ಒಂದು ಹಾಕಿದ್ದೆ, ಅದರಲ್ಲಿ ನಾನು ಮುತ್ತಾಳೆಯನ್ನು ಇಟ್ಟುಕೊಂಡು ಹೋಗಿದ್ದು ನೀವು ಗಮನಿಸಿರ್ಬಹುದು. ಯಾರಾದರೂ ನೋಡಿದ್ದೀರಿ ಅವರು ನೀವು ಗಮನಿಸಿರ್ಬಹುದು. ಈ ಹಾಳೆಯಿಂದ ತುಂಬಾ ಪ್ರಯೋಜನ ಉಂಟಲ್ಲ. ಈಗ ನೀವು ಅಂದ್ರೆ ದೈವ ನರ್ತಕರಾಗಿದ್ದ ಕಾರಣ ಈ ಗಗ್ಗರ ಕಟ್ಟುವಾಗ, ಕಾಲಿಗೆ ಗಗ್ಗರ ಕಟ್ಟುವಾಗ ಕೂಡ ನೀವು ಮೊದಲು ಹಾಳೆಯನ್ನು ಕಟ್ಟಿ ಮತ್ತೆ ಗಗ್ಗರ ಕಟ್ಟುವಂತದ್ದು ಅಲ್ವಾ? ನಾವು ಇವರು ಆಗ ಮಾಡಿದ್ದಾರೆ ನೋಡಿ, ನೂಲು ದಡ್ಡೋಳಿ ನೂಲು, ಅದರಿಂದಲೇ ಇದನ್ನು ಕಟ್ಟಾಕ್ತಾರೆ. ಮೊದಲು ಹಾಳೆಯಲ್ಲಿ ಕಟ್ಟಾಕಿ ಮತ್ತೆ ಅದು ಕನ್ಫರ್ಮ್ ಆದ ಮೇಲೆ ದಡ್ಡೋಳಿ ನೂಲಲ್ಲಿ ಕಟ್ಟಾಕ್ತಾರೆ. ಗೊತ್ತಿಲ್ವಾ ಅವ್ರು ಯಾಕೆ ಕಲೀಲಿಲ್ಲ? ಸಣ್ಣ ಮಗನಿಗೆ ಗೊತ್ತುಂಟಂತೆ, ಹರೀಶನಿಗೆ. ಅಶೋಕ ಕಲೀಲಿಲ್ಲ ದೊಡ್ಡ ಮಗ? ತುಳುನಾಡಿನಲ್ಲಿ ಗೊತ್ತಿರಬಹುದು ಇದನ್ನು ಮಾಡುವವರು ಕೂಡ ತುಂಬಾ ಜನ ನಮ್ಮ ಆಚೆ ಇದ್ದಾರೆ.
ಆದರೆ ಗೊತ್ತಿಲ್ಲದವರಿಗೆ ಇದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರನೇ ನಾನು ಈ ರೀತಿ ವಿಡಿಯೋ ಮಾಡ್ತಾ ಇದ್ದೇನೆ. ಕಣ್ಣಿದಲ್ಲಿ ಕುಳಿತು ಈ ಕಣ್ಣಿ ತಿಕ್ಕನಾತ ಪಂಡ ದುಂಬುದಕ್ಲು ಈ ತಂಗಿಸ ಅದಕ್ಕೆ ಬೇಕಾಗಿ ಈ ಮರದ ನೂಲನ್ನು ಸೂಪರ್. ನೋಡಿ ಫ್ರೆಂಡ್ಸ್, ಇದು ಚಂದ. ನಾನಿನ್ನು ಹುಲ್ಲಿಗೆ ಕಟ್ಟಿಗೆಗೆ ಹೋಗಿ ಬರ್ತೇನೆ, ಒಂದು ಕತ್ತಿ ಕೂಡ ತಗೊಂಡೋಗಿ ಬರ್ತೇನೆ.